ನಮಸ್ಕಾರ, ನಾನು ದಾಕ್ಷಾಯಣಿ ಮಾರುತಿ ಬೆನ್ಕನ್ನವ್ರು ಅಂತ, ಧೂಳಿಕೊಪ್ಪ ಗ್ರಾಮದವರು. ನಾನು ಡಿಜಿಟಲ್ ಗ್ರೀನ್ ಮತ್ತು ಬೈಪ್ದಲ್ಲಿ ಫೀಡ್ ಗೈಡ್ ಆಗಿ ಕೆಲಸ ಮಾಡ್ತಿದ್ದೀವಿ. ನಾವು ದಾಸ್ತಿಕೊಪ್ಪ ಗ್ರಾಮದಲ್ಲಿ ಒಬ್ಬರು ರೈತರ ಹೊಲಕ್ಕೆ ಬಂದಿದ್ದೇವೆ. ಅವರು ನಮಗೆ ಮಾವಿನ ತೋಟದಲ್ಲಿ ಭೂ ಹೊದಿಕೆ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಮಲ್ಚಿಂಗ್ ಅಂತಾರೆ. ಇದನ್ನು ಅವರೆಲ್ಲ ರೈತರಿಗೆ ತಿಳಿಸಿಕೊಡ್ತಾರಂತ ನಾವು ಕೇಳ್ಕೊಂಡಿದ್ದೀವಿ. ಸರ್ ರೀ, ನಾನು ನಿಮ್ಮ ಪರಿಚಯ ನಮಗೆ ಮಾಡಿಕೊಡ್ಬೇಕಾಗಿತ್ತು ರೀ. ನಾನು ಪಕ್ಕಿರೋಡ ಶಂಕಿರೋಡ ಅಗಸೆಮನೆ ಸಾಕಿನ ದಾಸ್ತಿಗೊಪ್ಪ ತಾಲೂಕು ಕಲಘಟಗಿ. ನಾವೊಬ್ಬ ಕೃಷಿಕ. ನನ್ನ ಸ್ವಂತ ಜಮೀನಾದ 1 ಎಕರೆ 20 ಗುಂಟೆ ಜಮೀನಿನಲ್ಲಿ 80 ಮಾವಿನ ಸಸಿಗಳನ್ನು ನೆಟ್ಟಿರ್ತೇನೆ. ಅದಕ್ಕೆ ಭೂ ಹೊದಿಕೆ ಅಂದರೆ ಏನಂದರೆ, ಮಾಂಗಡ ಹುಲಿವಾರ ತೆಗ್ದು ತೊಡ್ದು ಮಾವಿನ ಸೊಪ್ಪ ಆಗಲಿ ಇನ್ನಿದ್ರೆ ಯಾವುದೇ ಸೊಪ್ಪ ಆಗಲಿ ಅನ್ನೋದು ಕಾಯಿ ಕಸ ಕಡ್ಡಿ ಹುಲ್ಲನ್ನು ಅದಕ್ಕೆ ಹಾಕೋದ ಭೂ ಹೊದಿಕೆ ಅಂತ ಕರೀತೀವಿ. ಭೂ ಹೊದಿಕೆ ನೀವು ಯಾಕೆ ಮಾಡ್ತೀರಿ? ಭೂ ಹೊದಿಕೆ ಮಾವಿನ ಗಿಡಕ್ಕೆ ಮಾಡಲಿಲ್ಲ, ಅದು ನಡೆಯುವುದಿಲ್ಲೇನ್ರಿ? ಭೂ ಹೊದಿಕೆ ಯಾಕೆ ಮಾಡ್ಬೇಕಂತಂದ್ರೆ, ಹಂತಿದ್ದ ಕಸ ಎಲ್ಲ ರೋಡ್ ಕಡೆ ಎಸೆದು ಅದನ್ನು ಸುಟ್ಟು ಬಿಡ್ತಾರೆ. ಹಾಗೆ ಮಾಡೋದು ಬೇಡ. ಅದೇ ಕಸ ತೊಂಬಂದು ನಮ್ಮ ಮಾವಿನ ಗಿಡದ ಬಡ್ಡಿಗೆ ಹಾಕಿ ಅದನ್ನು ಚೆನ್ನಾಗಿ ಗೊಬ್ಬರ ಮಾಡಿದರೆ ನಮ್ಮ ಮಾವಿನ ಗಿಡ ಫಲವತ್ತತೆಯಿಂದ ಬೆಳೀತೈತಿ. ಎರಡನೇ ಉಪಯೋಗ ಏನಂದರೆ, ಈ ಕಸ ಈ ಬಡಿ ಹಾಕೋದ್ರಿಂದ ಸುತ್ತಮುತ್ತಲು ಕಳೆ ಬರೋಂಗಿಲ್ಲ. ಮೂರನೇ ಉಪಯೋಗ ಏನಂತಂದರೆ, ಇದನ್ನು ಬಡ್ಡಿಗೆ ಹಾಕೋದ್ರಿಂದ ತೇವಾಂಶವನ್ನು ಹಿಡ್ಕೊಂತೈತೆ. ಬ್ಯಾಸಿಗೆ ಟೈಮ್ದಾಗ ಈ ಪ್ರಕಾರ ಮಾಡಲಿಲ್ಲ ಅಂತಂದರೆ 3-4 ದಿನಗಳಿಗೊಮ್ಮೆ ನಾವು ನೀರು ಹಾಕ್ಬೇಕಾಗತ್ತೆ. ಮಲ್ಚಿಂಗ್ ಮಾಡೋದ್ರಿಂದ 8 ದಿವಸಕ್ಕೊಮ್ಮೆ ಗಿಡಕ್ಕೆ ನೀರು ಹಾಕಿದ್ರೆ ಸಾಕು. ಹೀಗೆ ಮಾಡೋದ್ರಿಂದ ನೀರು ಹಾಕೋ ಕೂಲಿ ಉಳಿತೈತಿ, ಆಮೇಲೆ ನೀರಿನ ಉಳಿತಾಯ ಆಕತಿ. ಈ ಮಲ್ಚಿಂಗ್ ಹೆಂಗೆ ಮಾಡ್ಬೇಕಂತ ನೀವು ಒಂದು ಸ್ವಲ್ಪ ನಮಗೆ ತೋರಿಸ್ಕೊಡ್ರಿ. ಆಯ್ತು, ತೋರಿಸ್ಕೊಡ್ರಿ. ನೋಡ್ರಿ, ಇದು ಕಸ ನಮ್ಮ ಹೊಲದಲ್ಲಿ ಬಿದ್ದಂಥ ವೇಸ್ಟ್ ಕಸ, ಆ ಕಡೆದು ಮಾವಿನ ಸೊಪ್ಪು, ಇದನ್ನೆಲ್ಲ ನಾವು ಕಸ ಅಂತೇಳಿ ಬದಿಗೆ ಎಸೆದು ಸುಡೋದ್ರಿಂದ ನಮಗೆ ಏನು ಉಪಯೋಗ ಆಗೋದಿಲ್ಲರಿ. ಅದನ್ನ ತೆಗೆದು ನಮ್ಮ ಮಾವಿನ ಗಿಡದ ಬಡ್ಡಿಗೆ ಹಾಕಿ ಚೆನ್ನಾಗಿ ಗೊಬ್ಬರ ಆಗತ್ತೆ. ಗೊಬ್ಬರ ಆಗಿ ಕೊನೆಗೆ ನಮ್ಮ ಗಿಡಕ್ಕೆ ಫಲವತ್ತತೆಯನ್ನು ಕೊಡ್ತದೆ. ಹಂಗೆ ಮಾಡೋದ್ರಿಂದ ಗಿಡದ ಬಡ್ಡಿಗೆ ತಂಪು ಜಾಸ್ತಿ ಉಳಿತೈತಿ. ನೋಡ್ರಿ, ಈಗ ಹಿಂಗೆ ಒತ್ತಿ ಒತ್ತಿ ಹಿಂಗೆ ಹಾಕಾಕಿತ್ತೇವೆ. ಹಿಂಗೆ ಈ ಥರ ಹುಲಿವ್ಯಾರ್ದ ಬದುಕೇನು ಮಾಡಬೇಕು. ಆಮೇಲೆ ಈ ಇದಂಥ ಸೊಪ್ಪನ್ನು ಇದ್ರ ಹುಲಿವ್ಯಾರ್ದ ಎಲ್ಲ ಸಿಂಪಡಿಸಿದ್ರೆ ಅಂತಂತಂದ್ರೆ ಹಿಂಗೆ ಹತ್ತಿಕೆ ಹತ್ತಿಕೆ ಮಾಡಬೇಕಿದ್ದೀನಿ. ಹೀಗೆ ಮಾಡಿದ್ರೆ ಮೇಲೆ ಮಳೆಯಾಗಲಿ ನೀರು ಹಾಕಿದ್ರಾಗಲಿ ಚೆನ್ನಾಗಿ ಹದವಾಗಿ ನಮ್ಮ ಗಿಡಕ್ಕೆ ಫಲವತ್ತತೆಯನ್ನು ಕೊಡ್ತದೆ. ಮಾಡೋದ್ರಿಂದ ಆ ಸೂರ್ಯನ ಕಿರಣಗಳ ಬಿದ್ದು ಒಣಗೋದಕ್ಕಿಂತ ಜಾಸ್ತಿ ನಮಗೆ ತಂಪನ್ನು ಕೊಡ್ತದೆ. ವಿಧಾನ ಯಾವ ವಿಧಾನ ಅಂತಂದರೆ, ಒಣಗಿದ ಎಲೆ ಮತ್ತು ವೇಸ್ಟ್ ಕಸ ಅದರಿಂದ ಮಾಡುವಂಥ ವಿಧಾನ. ನೀವೀಗ ಮಲ್ಚಿಂಗ್ ಮಾಡೋ ವಿಧಾನ ತೋರಿಸಿದ್ರಿ, ಕಸ ಕಡ್ಡಿ ಹಾಕಿ ಮಾಡೋದು. ಇದ್ರ ಬಿಟ್ಟು ಬೇರೆ ಯಾವ್ದಾದ್ರು ವಿಧಾನ ಮಾಡೋದವೇನ್ರಿ? ಈಗ ಹೊಲದ ಹುಲಿವಾರದ ಬಿದ್ದಿರ್ತಕ್ಕಂಥ ಚಪ್ಪಟೆಯಾದ ಕಲ್ಲನ್ನು ಆರಿಸ್ಕೊಂಡು ಬಂದು ಅದ ಕಲ್ಲಿನ ಹೊದಿಕೆಯನ್ನು ಮಾಡೋದು. ಹೆಂಗೆ ಮಾಡೋದನ್ನ ನಾ ತೋರಿಸ್ಕೊಡ್ತೇನೆ ನೋಡ್ರಿ. ಮೇಲೆ ಒಟ್ಟುವುದರಿಂದ ಜಾಸ್ತಿ ತೇವಾಂಶವನ್ನು ಹಿಡ್ಕೊಳ್ತದೆ. ಈಗ ಒಂದು ಕಸ ಕಡ್ಡಿ ಭೂ ಹೊದಿಕೆ ವಿಧಾನ ನೋಡಿದ್ವಿ, ಎರಡನೇದು ಕಲ್ಲಿನಿಂದ ಭೂ ಹೊದಿಕೆ ಮಾಡುವ ವಿಧಾನ ನೋಡಿದ್ವಿ. ಇನ್ನೊಂದು ವಿಶಿಷ್ಟವಾದ ವಿಧಾನವೆಂದರೆ, ದೊಡ್ಡ ದೊಡ್ಡ ಎಲೆಗಳುಳ್ಳ ಆ ಬಳ್ಳಿಗಳ ಹಾಕೋದು. ಅವು ಯಾವಂತಂದರೆ ಕುಂಬಳ ಬಳ್ಳಿ, ಹಾಲುಗುಂಬಳ ಬಳ್ಳಿ, ಇಂಥ ಬಳ್ಳಿ ಹಾಕೋದ್ರಿಂದ ನಮ್ಮ ಗಿಡದ ಬಡ್ಡಿಗೆ ಹೆಚ್ಚಿನ ತೇವಾಂಶ ಅದಾದ ತಂಪು ಉಳ್ಕೊಂತೈತಿ. ಪಕ್ಕೀರಪ್ಪ ಅಗಸಿಮನೆಯವರೇ, ನೀವು ಇಲ್ಲಿವರೆಗೆ ಮಲ್ಚಿಂಗ್ ಮಾಡೋದ್ರ ಬಗ್ಗೆ ಹೇಳಿಕೊಟ್ರಿ. ಒಂದು ಕಸ ಹಾಕು, ಸುತ್ತ ಕಡೆ ಬಿದ್ದಿದ್ದ ಕಸ ಆರಿಸಿ ತೇವಾಂಶ ಕೊಡೋದು ಹೇಳಿದ್ರಿ. ಆಮೇಲೆ ಕಲ್ಲನ್ನು ಜೋಡಣೆ ಮಾಡಿ ಅದರಿಂದನೂ ತಂಪು ನಮ್ಮ ಗಿಡಕ್ಕೆ ಹೆಚ್ಚಿಗೆ ಆಗ್ತೈತೆ ಅಂತ ತೋರಿಸಿದ್ರಿ. ಆಮ್ಯಾಗ ಕುಂಬಳ ಬಳ್ಳಿ ಅದು ಹಾಕಿ ಗಿಡಗಳಿಗೆ ಅದು ತಂಪಾಗ್ತೈತಿ ಅಂತ ತೋರಿಸಿದ್ರಿ. ಇಷ್ಟೆಲ್ಲ ನಿಮ್ಮ ರೈತರಿಗೆ ಇದು ನೀವೆಲ್ಲ ಹೇಳಿದ್ದು ಉಪಯೋಗ ಆಗಬಹುದು. ನೀವು ಇಷ್ಟೊತ್ತು ನಾನು ನಮ್ಮ ರೈತರಿಗೆ ಎಲ್ಲ ಮಾಹಿತಿ ಹೇಳ್ಕೊಟ್ರಿ. ಆದ ಕಾರಣ ನಿಮಗೆ ಬೈಪ್ ಮತ್ತು ಡಿಜಿಟಲ್ ಗ್ರೀನ್ನಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳು.